ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮುಂದೆ ಬರಲಿರುವಂಥ KPTCL ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಭೌಗೋಳಶಾಸ್ತ್ರದ ವಿಶ್ವ ಭೌಗೋಳಶಾಸ್ತ್ರದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಹೇಗನ್ನಿಸ್ತು ಅನ್ನೋದನ್ನು ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೀನಿ, ಎಲ್ಲರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಹೋಮೋಲೋಗ್ರಾಫಿಕ್ ಪ್ರೊಜೆಕ್ಷನ್ ಸರಿಯಾದ ಪ್ರಾತಿನಿಧ್ಯವನ್ನು ಹೊಂದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಹೋಮೋಲೋಗ್ರಾಫಿಕ್ ಅನ್ನೋದು ಇದು ಪ್ರದೇಶದ ಒಂದು ಪ್ರಾತಿನಿಧ್ಯವನ್ನು ಹೊಂದಿರುವಂಥದ್ದು. ಎರಡನೇ ಪ್ರಶ್ನೆ, ಒತ್ತಡದಲ್ಲಿನ ಅಕ್ಷಾಂಶ ವ್ಯತ್ಯಾಸಗಳು ಹಲವಾರು ಪ್ರಮುಖ ಒತ್ತಡ ವಲಯಗಳನ್ನು ನಿರೂಪಿಸುತ್ತೆ, ಅವುಗಳಿಗೆ ಅನುಗುಣವಾಗಿರುತ್ತದೆ, ಹವಾಮಾನದ ವಲಯಗಳಿಗೆ ಅನುಗುಣವಾಗಿ ಇರುತ್ತದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಮೂರನೇ ಪ್ರಶ್ನೆ, ಹೆಚ್ಚಿನ ಗಾಳಿಯ ವೇಗ ಮತ್ತು ಗಾಳಿ ಬೀಸುವ ಮತ್ತು ಅಲೆಗಳು ಚಲಿಸುವ ತೆರೆದ ನೀರಿನ ತರಲು ಅಥವಾ ದೂರವು ಹೆಚ್ಚು ಡ್ಯಾಶ್ ಅಲೆಗಳು ಮತ್ತು ಡ್ಯಾಶ್ ಶಕ್ತಿಯು ಅವು ಪ್ರಕ್ರಿಯೆಗೊಳಿಸುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ದೊಡ್ಡದು ಮತ್ತು ಹೆಚ್ಚು. ವಿಕಿರಣ ಪಟ್ಟಿಗಳ ಅಪಾಯಗಳು ಸೇರಿವೆ. ಯಾವ ಅಪಾಯಗಳು ಸೇರಿವೆ ಅಂದರೆ ಮೇಲಿನ ಎಲ್ಲವೂ: ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳ ಕ್ಷೀಣತೆ, ಬಾಹ್ಯಾಕಾಶ ನೌಕೆಯ ಸೌರ ಕೋಶಗಳ ಹಾನಿ, ಜೀವಂತ ಜೀವಿಗಳ ಮೇಲೆ ಪ್ರತಿಕೂಲ ಪರಿಣಾಮ. ಈ ಎಲ್ಲ ಅಂಶಗಳು ವಿಕಿರಣ ಪಟ್ಟಿಗಳಲ್ಲಿ ಅಪಾಯಕಾರಿಯಾದಂಥ ಅಂಶಗಳಾಗಿದ್ದಾವೆ. ಐದನೇ ಪ್ರಶ್ನೆ, ದೊಡ್ಡ ವಿಕ್ಟೋರಿಯಾ ಮರುಭೂಮಿ ಇದೆ, ಯಾವ ದೇಶದಲ್ಲಿದೆ ಅಂದರೆ ಆಸ್ಟ್ರೇಲಿಯಾ. ವಿಕ್ಟೋರಿಯಾ ಮರುಭೂಮಿ ಇರೋದು ಆಸ್ಟ್ರೇಲಿಯಾ ದೇಶದಲ್ಲಿ. ಆರನೇ ಪ್ರಶ್ನೆ, ನಕ್ಷೆಗಳು ಮತ್ತು ಗೋಳಗಳ ಮೇಲೆ ಛೇದಿಸುವ ರೇಖೆಗಳಿಗೆ ಏನಂತ ಕರೀತಾರೆ? ಸಿ ಭೌಗೋಳಿಕ ಡಿಗ್ರಿಗಳು. ಭೌಗೋಳಿಕ ಗ್ರಿಡ್ಗಳು ಅಂತ ಕರೀತಾರೆ. ಏಳನೇ ಪ್ರಶ್ನೆ, ದೂರದ ನಕ್ಷತ್ರಗಳ ಬೆಳಕು ಪರಿಣಾಮ ಬೀರುತ್ತದೆ. ಸಿ ಎ ಮತ್ತು ಬಿ ಎರಡೂ ಸರಿ. ಭೂಮಿಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ, ಅಂತರಾಳದ ಧೂಳಿನ ಮೇಲೆ ಪರಿಣಾಮ ಬೀರುತ್ತದೆ. ಎಂಟನೇ ಪ್ರಶ್ನೆ, ಕೆಳಗಿನ ಯಾವ ಖಂಡಗಳು ಭೂಭಾಗವು ಕಡಿಮೆಯಾಗಿದೆ? ಯಾವ ಖಂಡದ ಭೂಭಾಗವು ಕಡಿಮೆಯಾಗಿದೆ ಅಂದರೆ ಸಿ ಆಸ್ಟ್ರೇಲಿಯಾ ಖಂಡದ ಭೂಭಾಗವು ಕಡಿಮೆಯಾಗಿದೆ. ಡ್ಯಾಶ್ ಇಲ್ಲದೆ ಸಮಭಾಜಕವು ಅದಕ್ಕಿಂತ ಹೆಚ್ಚು ಬಿಸಿಯಾಗಿರುತ್ತದೆ, ಆದರೆ ಧ್ರುವಗಳು ಹೆಚ್ಚು ತಂಪಾಗಿರುತ್ತದೆ. ಇದಕ್ಕೆ ಸರಿಯಾದಂತಹ ಉತ್ತರ ಎಲ್ಲ ಒಂದೇ ರೀತಿಯ ಪದಗಳು. ಹತ್ತನೇ ಪ್ರಶ್ನೆ, ವಾಣಿಜ್ಯಿಕವಾಗಿ ಕೊಯ್ಲು ಮಾಡಿದ ಜಾತಿಗಳಿಗೆ ಬೆಲೆ ಬಾಳುವ ಆವಸ್ಥಾನಗಳನ್ನು ಕರೆಯಲಾಗುತ್ತದೆ, ಏನಂತ ಕರೀತಾರೆ ಅಂದರೆ ಬಿ ಸಮುದ್ರ ಹುಲ್ಲು ಹಾಸಿಗೆ. ಹನ್ನೊಂದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಉಷ್ಣವಲಯದ ಹುಲ್ಲುಗಾವಲು? ಬಿ ಸವನ್ನ ಅನ್ನೋದು ಉಷ್ಣವಲಯದ ಹುಲ್ಲುಗಾವಲು ಆಗಿದೆ. ಹನ್ನೆರಡನೇ ಪ್ರಶ್ನೆ, 1991 ಕೊನೆಯಲ್ಲಿ USSR ನ ವಿಘಟನೆಯೊಂದಿಗೆ ಡ್ಯಾಶ್ ಯೂನಿಯನ್ ಗಣರಾಜ್ಯಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ 15 ಗಣರಾಜ್ಯಗಳನ್ನು ಒಳಗೊಂಡಿದೆ. ಹದಿಮೂರನೇ ಪ್ರಶ್ನೆ, ಕೆಳಗಿನ ಯಾವ ದೇಶಗಳ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಆಮದು ಮಾಡಿದ ಕಚ್ಚಾ ವಸ್ತುಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಬಿ ಜಪಾನ್ ದೇಶ, ಇದು ಅವಲಂಬಿತವಾಗಿದೆ. ಹದಿನಾಲ್ಕನೇ ಪ್ರಶ್ನೆ, ನಂತರದ ತಾಪಮಾನವು ವೇಗವಾಗಿ ಹೆಚ್ಚಾಗುತ್ತದೆ. ಎ ಅಯಾನುಗೋಳದ ನಂತರದ ತಾಪಮಾನವು ವೇಗವಾಗಿ ಹೆಚ್ಚಾಗುತ್ತದೆ.
ಹದಿನೈದು ಗಾಳಿಯ ಆರ್ದ್ರತೆಯು ಅವಲಂಬಿಸಿರುತ್ತದೆ ಡಿ ಮೇಲಿನ ಎಲ್ಲವನ್ನು ತಾಪಮಾನ ಸ್ಥಳ ಹವಾಮಾನ ಈ ಎಲ್ಲವನ್ನು ಗಾಳಿಯ ಆರ್ದ್ರತೆ ಅವಲಂಬಿಸಿರುತ್ತದೆ ಹದಿನಾರು ಅಂತರ್ಜಲವು ಎರಡು ಅಗ್ರಾಹ್ಯ ಪದಗಳ ನಡುವೆ ಸೀಮಿತವಾಗಬಹುದು ಈ ರೀತಿಯ ಸುತ್ತುವರಿದ ನೀರನ್ನು ಏನೆಂದು ಕರೆಯಲಾಗುತ್ತದೆ ಎ ಆರ್ಟೇಶಿಯನ್ ಬಾವಿಗಳು ಆರ್ಟೇಶಿಯನ್ ಅಂತ ಕರೀತಾರೆ ಹದಿನೇಳು ಅತಿ ದೊಡ್ಡ ಹಿಮನದಿಗಳು ಸಿ ಭೂಖಂಡದ ಹಿಮನದಿಗಳನ್ನು ಅತಿ ದೊಡ್ಡದಾದಂಥ ಹಿಮನದಿಗಳು ಅಂತ ಕರೀತಾರೆ ಇದಕ್ಕೆ ಎಕ್ಸ್ಪ್ಲೇಷನ್ ಇಲ್ಲಿದೆ ಬೇಕಾದರೆ ಓದ್ಕೋಬೋದು ಹದಿನೆಂಟನೇ ಪ್ರಶ್ನೆ ಅಯಾನುಗೋಳ ಒಳಗೊಂಡಿದೆ ಅಯಾನುಗೋಳ ಏನನ್ನು ಒಳಗೊಂಡಿದೆ ಅಂದರೆ ಥರ್ಮೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್ ಅನ್ನು ಒಳಗೊಂಡಿದೆ ಹತ್ತೊಂಬತ್ತನೇ ಪ್ರಶ್ನೆ ಖನಿಜ ನಿಕ್ಷೇಪಗಳ ಹೆಚ್ಚಿನ ಸಾಂದ್ರತೆಯು ಕಂಡುಬರುತ್ತದೆ ಈಶಾನ್ಯ ವಲಯದಲ್ಲಿ ಖನಿಜ ನಿಕ್ಷೇಪಗಳ ಹೆಚ್ಚಿನ ಸಾಂದ್ರತೆಯು ಕಂಡುಬರುತ್ತದೆ ಹೈಡ್ರೋಕಾರ್ಬನ್ಗಳನ್ನು ರಾಸಾಯನಿಕವಾಗಿ ಹೊಂದಿರುವ ಖನಿಜಗಳ ಗುಂಪು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಾವಯವ ಗುಂಪು ಹೈಡ್ರೋಕಾರ್ಬನ್ನನ್ನು ಹೊಂದಿರುವಂಥ ರಾಸಾಯನಿಕ ಗುಂಪುಗಳು ಯಾವುದಪ್ಪ ಅಂದರೆ ಹೈಡ್ರೋಕಾರ್ಬನ್ ಸಾರಿ ಸಾವಯವ ಗುಂಪುಗಳು ಇಪ್ಪತ್ತೊಂದನೇ ಪ್ರಶ್ನೆ ಬೈಲದಿಲ್ಲದಲ್ಲಿ ಗಣಿಗಾರಿಕೆ ಮಾಡಲಾದ ಕಬ್ಬಿಣದ ಅದಿರು ಹೆಚ್ಚು ಎ ಹೆಮಟೈಟ್ ಬೈಲದಿಲದಲ್ಲಿ ಗಣಿಗಾರಿಕೆ ಮಾಡಲಾದಂಥ ಯಾವ ಒಂದು ಕಬ್ಬಿಣದ ಅದಿರಿನ ಹೆಚ್ಚು ಸಿಗುತ್ತದೆ ಅಂದರೆ ಹೆಮಟೈಟ್ ಆಪ್ಷನ್ ಎ ಸರಿಯಾದಂಥ ಉತ್ತರ ಇಪ್ಪತ್ತೆರಡು ಕಾಗದ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಇಪ್ಪತ್ತ್ಮೂರು ದೊಡ್ಡ ಡ್ಯೂನ್ ಫೈಲ್ಗಳು ಕಂಡುಬರುತ್ತವೆ ಎಲ್ಲಿ ಕಂಡುಬರುತ್ತದೆ ಅಂದರೆ ಸಿ ಎ ಮತ್ತು ಬಿ ಮಧ್ಯ ಪೂರ್ವ ಉತ್ತರ ಆಫ್ರಿಕಾ ಹರ್ಮಟನ್ ಆಗಿದೆ ಏನಾಗಿದೆ ಅಂದರೆ ಮೇಲಿನ ಎಲ್ಲವೂ ಆಗಿದೆ ಹರ್ಮಟನ್ ಅನ್ನೋದು ತಂಪಾದ ಅತ್ಯಂತ ಶುಷ್ಕ ಗಾಳಿಯು ಸಹರ ಮೇಲೆ ರೂಪುಗೊಳ್ಳುತ್ತದೆ ಮತ್ತು ಆಫ್ರಿಕಾದ ಕರಾವಳಿಗೆ ಪಶ್ಚಿಮ ಅಥವಾ ನೈಋತ್ಯಕ್ಕೆ ಬೀಸುತ್ತದೆ ಎಬ್ಬಿ ಎರಡನೇದು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಶುಷ್ಕ ಕಾಲದಲ್ಲಿ ಬೀಸುವ ಗಾಳಿಯಾಗಿದೆ ಸಿ ಸಹರದಿಂದ ದೊಡ್ಡ ಪ್ರಮಾಣದಲ್ಲಿ ಉತ್ತಮವಾದ ಧೂಳನ್ನು ಸಾಗಿಸುವ ತೃತೀಯ ಗಾಳಿ ಆಗಿದೆ ಇಪ್ಪತ್ತೈದು ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶ 2006ರಲ್ಲಿ ಸಿ ದಕ್ಷಿಣ ಆಫ್ರಿಕಾ ಇಪ್ಪತ್ತಾರನೇ ಪ್ರಶ್ನೆ ಜಲವಿಜ್ಞಾನದ ಚಕ್ರವು ವಿವರಿಸುವ ಪರಿಕಲ್ಪನಾ ಮಾದರಿಯಾಗಿದೆ ಎ ಮತ್ತು ಬಿ ಎರಡರ ಒಂದು ಮಾದರಿಯಾಗಿದೆ ಜೀವಗೋಳ ಜಲಗೋಳ ವಾತಾವರಣ ಮತ್ತು ಲಿಥೋಸ್ಫಿಯರ್ ನಡುವಿನ ನೀರಿನ ಸಂಗ್ರಹ ಜೀವಗೋಳ ವಾತಾವರಣ ಲಿಥೋಸ್ಫಿಯರ್ ಮತ್ತು ಜಲಗೋಳದ ನಡುವಿನ ನೀರಿನ ಚಲನೆ ಇಪ್ಪತ್ತೇಳು ಕನಿಷ್ಠ ಸ್ಫೋಟಕ ರೀತಿಯ ಜ್ವಾಲಾಮುಖಿ ಎಂದು ಯಾವುದನ್ನು ಕರೆಯಲಾಗುತ್ತದೆ ಎ ಬಸಾಲ್ಟ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿ ಇಪ್ಪತ್ತೆಂಟನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಮೀನು ರಫ್ತು ದೇಶ ಯಾವುದು ಹೆಚ್ಚಾಗಿ ಮೀನನ್ನು ರಫ್ತು ಮಾಡುವಂಥ ದೇಶ ಈಶಾನ್ಯ ಅಟ್ಲಾಂಟಿಕ್ ಪ್ರದೇಶ ಭೌಗೋಳಿಕ ವಿಸ್ತೀರ್ಣದಿಂದ ವಿಶ್ವದ ಅತಿ ದೊಡ್ಡ ದೇಶ ಆಪ್ಷನ್ ಎ ರಷ್ಯಾ ಮೂವತ್ತು ಬಿಸಿ ಮತ್ತು ಶೀತ ಮರುಭೂಮಿಗಳು ಒಟ್ಟಾಗಿ ಪ್ರಪಂಚದ ಸುಮಾರು ಡ್ಯಾಶ್ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಸಿ ಮೂರನೇ ಒಂದರಷ್ಟು ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ಸಮುದ್ರಗಳಲ್ಲಿ ಅತಿ ಹೆಚ್ಚು ಸರಾಸರಿ ಲವಣಾಂಶವು ವರದಿಯಾಗಿದೆ
ಅತಿ ಹೆಚ್ಚು ಲವಣಾಂಶ ಇರುವಂತಹ ಸರೋವರ ಯಾವುದಪ್ಪ ಅಂದರೆ ಸಮುದ್ರ ಯಾವುದಂದರೆ ಡೆಡ್ ಸಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 32. ಹಿಮಾಲಯ ಪರ್ವತ ವ್ಯವಸ್ಥೆಯು ಈ ಕೆಳಗಿನ ಯಾವುದಕ್ಕೆ ಸೇರಿದೆ? ಡಿ ಮಡಿಕೆ ಪರ್ವತಗಳಿಗೆ ಸೇರಿದೆ. 33. ತೇವಾಂಶದ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯ ಕಾರಣದಿಂದಾಗಿ ಗಮನಾರ್ಹವಾದ ವಿಸ್ತರಣೆ ಮತ್ತು ಸಂಕೋಚನವನ್ನು ತೋರಿಸುವ ಭಾರೀ ದಿನ ಮಣ್ಣುಗಳನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಬಿ ವರ್ಟಿಸೋಲಗಳು ಅಂತ ಕರೀತಾರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 34. ಹೆಚ್ ಬಿ ಜೆ ಉನ್ನತೀಕರಣ ಯೋಜನೆಯು ಹೆಚ್ ಬಿ ಜೆ ಪೈಪ್ಲೈನ್ನ ಸಾಮರ್ಥ್ಯವನ್ನು 18.mm ಇಂದ SCMD ಇಂದ ಅಪ್ಗ್ರೇಡ್ ಮಾಡಿದೆ. ಆಪ್ಷನ್ ಬಿ 33.mm ಇನ್ SCMD ಆಗಿ ಅಪ್ಗ್ರೇಡ್ ಮಾಡಲಾಗಿದೆ. ಭೂಮಿಯ ಮೇಲಿನ ಅತಿ ಎತ್ತರದ ಪರ್ವತಗಳಾದ ಮೌಂಟ್ ಎವರೆಸ್ಟ್, ಕೆಟು, ಕಾಂಚನಗಂಗಾ ಇವು ಎಲ್ಲಿ ಕಂಡುಬರುತ್ತೆ ಅಂದರೆ ದೊಡ್ಡ ಹಿಮಾಲಯದಲ್ಲಿ ಕಂಡುಬರುತ್ತದೆ. 36ನೇ ಪ್ರಶ್ನೆ. ಸೂರ್ಯನಿಂದ ಅತಿ ಕೆಂಪು ವಿಕಿರಣವು ಬಲವಾಗಿ ಹೀರಲ್ಪಡುತ್ತದೆ. ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡನ್ನು. ಮೂವತ್ತೇಳು. ಸ್ಥಳ ಅಕ್ಷಾಂಶವು ಸಮತಲಕ್ಕೆ ಸಂಬಂಧಿಸಿದಂತೆ ಅದರ ಕೋನೀಯ ಸ್ಥಾನ ವ್ಯಕ್ತಪಡಿಸುತ್ತದೆ. ಡಿ ಸಮಭಾಜಕ ವೃತ್ತ. 38. ಹವಾಮಾನ ಸವೆತ ಶೇಖರಣೆಯಂತಹ ಹಲವಾರು ಪ್ರಕ್ರಿಯೆಗಳಿಂದ ಪ್ರಭಾವಿತವಾಗಿರುವ ಭೂರೂಪಗಳನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಪಾಲಿಜೆನೆಟಿಕ್ ಭೂರೂಪಗಳು ಅಂತ ಕರೀತಾರೆ. 39. ಕಾಂತೀಯ ಬಿರುಗಾಳಿಗಳಲ್ಲಿ ಕಾಂತೀಯ ಕ್ಷೇತ್ರದ ಆರಂಭಿಕ ಹೆಚ್ಚಳವು ಉಂಟಾಗುತ್ತದೆ. ಎ ಸೌರಮಾರುತದೊಂದಿಗೆ ಸಂಯೋಜಿತವಾಗಿರುವ ಅಗಾಧ ತರಂಗವು ಮ್ಯಾಗ್ನೆಟೋಸ್ಫಿಯರ್ ಅನ್ನು ಸಂಕುಚಿತಗೊಳಿಸಿದಾಗ. 40. ಆಸ್ಟ್ರೇಲಿಯಾದ ದ್ವೀಪ ರಾಜ್ಯವಾಗಿದೆ. ಸಿ ಟಾಸ್ಮೇನಿಯಾ ಅನ್ನೋದು. ಟ್ಯಾಸ್ಮೇನಿಯಾ ಅನ್ನೋದು ಆಸ್ಟ್ರೇಲಿಯಾದ ದ್ವೀಪ ರಾಜ್ಯವಾಗಿದೆ. 41. ಹಿಮಯುಗವು ಸುಮಾರು ಡ್ಯಾಶ್ ವರ್ಷಗಳ ಹಿಂದೆ ಕೊನೆಗೊಂಡಿತು. ಸಿ 14,000 ವರ್ಷಗಳ ಹಿಂದೆ. ಚೀನಾದಲ್ಲಿ ಬಳಸಲಾಗುವ ಭಾಷೆಗಳು ಎ ಚೈನೀಸ್ ಮತ್ತು ಇಂಗ್ಲಿಷ್. ನಲವತ್ಮೂರು. ಬಂಗಾಳ ಕೊಲ್ಲಿಯಲ್ಲಿ ಹವಳದ ಮೇಲ್ಮೈ ಹೊಂದಿರುವ ದ್ವೀಪಗಳು ಬಿ ನಿಕೋಬಾರ್ ದ್ವೀಪಗಳು. ಸಾಗಿಸುವ ಮಾಧ್ಯಮದೊಳಗೆ ಸಾರಿಗೆ ಮೂಲಕ ಸಂಭವಿಸಬಹುದು. ಡಿ ಮೇಲಿನ ಎಲ್ಲವೂ ಸಂಭವಿಸಬಹುದು. ಅಮಾನತ್ತು ಪರಿಹಾರ ಮತ್ತು ಎಳೆತ ಪರಿಹಾರ. 45. ದಿನದ ಉದ್ದವನ್ನು ನಿರ್ಧರಿಸಲಾಗುತ್ತದೆ. ಎ ಖಗೋಳ ಘಟಕಗಳು ನಿರ್ಧಾರ ಮಾಡಲಾಗುತ್ತದೆ. 46. ರಾಕಿ ಪರ್ವತಗಳ ಉತ್ತರ ಅಮೆರಿಕ ಪೂರ್ವ ಅಥವಾ ಲೆವಾರ್ಡ್ ಭಾಗದಲ್ಲಿ ಬಿಸಿ ಶುಷ್ಕ ಗಾಳಿಯನ್ನು ಕರೆಯಲಾಗುತ್ತದೆ. ಏನಂತ ಕರೀತಾರೆ ಅಂದರೆ ಚಿನೂಕ್ ಅಂತ ಕರೀತಾರೆ. 47. ಸೀಶೆಲ್ಸ್ ದ್ವೀಪಗಳು ಇಲ್ಲಿವೆ. ಹಿಂದೂ ಮಹಾಸಾಗರದಲ್ಲಿ ಸೆಸೆಲ್ಸ್ ದ್ವೀಪಗಳು ಅಂತಲೂ ಕರೀತಾರೆ, ಸೀಸೆಲ್ಸ್ ದ್ವೀಪಗಳು ಅಂತಲೂ ಕರೀತಾರೆ. 48. ಶ್ರೀಲಂಕಾ ದ್ವೀಪವನ್ನು ಹಿಂದೆ ಎಂದು ಏನೆಂದು ಕರೆಯಲಾಗುತ್ತಿತ್ತು? ಸಿಲೋನ್ ಅಂತ ಕರೀತಾ ಇದ್ರು. 49. ಅತಿ ಹೆಚ್ಚು ಮರಳು ದಿಬ್ಬಗಳು ಕಂಡುಬರುತ್ತವೆ ಎಲ್ಲಿ ಕಂಡುಬರುತ್ತಂದರೆ ಸಹರಾ ಮರುಭೂಮಿಯಲ್ಲಿ.
50 ಪ್ರಾಣಿ ಮತ್ತು ಸಸ್ಯ ಜಾತಿಗಳ ಅತ್ಯಂತ ದೊಡ್ಡ ಜೀವ ವೈವಿಧ್ಯತೆವೆಂದರೆ ಬಿ ಉಷ್ಣವಲಯದ ತೇವಾಂಶವುಳ್ಳ ಕಾಡುಗಳು 51 ಭೂಮಿಯ ಪದರ ತಕ್ಷಣವೇ ಕ್ರಸ್ಟ್ ಕೆಳಗೆ ಏನೆಂದು ಕರೆಯಲಾಗುತ್ತದೆ ಹೊರ ನಿಲುವಂಗಿ ಅಂತ ಕರೀತಾರೆ 52 ಯಾವುದೇ ಪರ್ವತಗಳ ಸರಪಳಿಯ ಭಾಗವಲ್ಲದ ಆಫ್ರಿಕಾದ ಅತಿ ಎತ್ತರದ ಪರ್ವತಗಳು ಬಿ ಕಿಲಿಮಂಜರು ಪರ್ವತ ಸೀಮಾ ಅಥವಾ ಸಿಲಿಕಾ ಪ್ಲಸ್ ಮೆಗ್ನೀಷಿಯಂ ಎಂದು ಹೆಸರಿಸಲಾಗಿದೆ ಹೆಸರಿಸಲಾದ ಭಾರವಾದ ಸಿಲಿಕೇಟ್ಗಳು ಹೆಚ್ಚು ಹೇರಳವಾಗಿವೆ ಎಲ್ಲಿ ಹೇರಳವಾಗಿದೆ ಅಂದರೆ ಡಿ ಸಾಗರದ ತಳಭಾಗದಲ್ಲಿ 54 ಭೂಮಿಯ ಮೇಲ್ಮೈಯಲ್ಲಿ 180 ಡಿಗ್ರಿ ಮೆರಿಡಿಯನ್ ಅನ್ನು ನಿಕಟವಾಗಿ ಅನುಸರಿಸುವ ಕಾಲ್ಪನಿಕ ರೇಖೆಯನ್ನು ಏನೆಂದು ಕರೆಯಲಾಗುತ್ತದೆ ಎ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ 이 ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ 55ನೇ ಪ್ರಶ್ನೆ ನಮ್ಮ ಜಲಗೋಳದ ದೊಡ್ಡ ಭಾಗ ಸಿ ನಮ್ಮ ಜಲಗೋಳದ ದೊಡ್ಡ ಭಾಗ ಪೆಸಿಫಿಕ್ ಸಾಗರ 56 ನಕ್ಷತ್ರಗಳು ಆಂತರಿಕ ಕುಸಿತವನ್ನು ಅನುಭವಿಸುವ ಮಿತಿಯನ್ನು ಏನೆಂದು ಕರೆಯಲಾಗುತ್ತದೆ ಬಿ ಚಂದ್ರಶೇಖರ್ ಮಿತಿ ಅಂತ ಕರೀತಾರೆ 57 ಭೂಗತ ನೀರಿನ ಹರಿವು ಪ್ರವೇಶಿಸಲಾಗದ ಪದರಗಳ ಉಪಸ್ಥಿತಿಯಿಂದ ಸೀಮಿತವಾಗಿಲ್ಲದಿದ್ದಾಗ ಉಂಟಾಗುವ ಅಂತರ್ಜಲವನ್ನು ಏನೆಂದು ಕರೆಯಲಾಗುತ್ತದೆ ಎ ಸೀಮಿತಗೊಳಿಸಿದ ಅಂತರ್ಜಲ ಅಂತ ಕರೀತಾರೆ 58 ಯುರೋಪ್ನಲ್ಲಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಅನ್ನು ಬೇರ್ಪಡಿಸುವ ಕೊಲ್ಲಿ ಎ ಬೊತಿನ್ನಾಯ ಕೊಲ್ಲಿ ಅಂತ ಕರೀತಾರೆ ಆಪ್ಷನ್ ಎ ಸರಿಯಾದಂಥ ಉತ್ತರ 59 ವಿಶ್ವದ ಅತಿ ದೊಡ್ಡ ಖಂಡವಾಗಿದೆ ಬಿ ಏಷ್ಯಾ ಖಂಡ 60 ಪ್ಲೇಟ್ ಟೆಕ್ಟೋನಿಕ್ಸ್ನಿಂದಾಗಿ ಭೂಮಿಯ ಬೃಹತ್ ಚಲನೆಗಳಿಂದ ರಚಿಸಲ್ಪಟ್ಟ ಭೂರೂಪಗಳನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ರಚನಾತ್ಮಕ ಭೂರೂಪಗಳು ಅಂತ ಕರೀತಾರೆ 61ನೇ ಪ್ರಶ್ನೆ ಏಷ್ಯಾದಲ್ಲಿ ಅಭ್ರಕ ಅತಿ ಹೆಚ್ಚು ಉತ್ಪಾದನೆಯಾಗುತ್ತದೆ ಡಿ ಭಾರತದಲ್ಲಿ ಅತಿ ಹೆಚ್ಚು ಅಭ್ರಕ ಉತ್ಪಾದನೆಯಾಗುತ್ತದೆ 62 ನಕ್ಷೆಯಲ್ಲಿನ ಅಕ್ಷಾಂಶ ಎ ಅನ್ನು ಪ್ರತಿನಿಧಿಸುತ್ತದೆ ಸಿ ಸಮಭಾಜಕ ವೃತ್ತ 63 ಪ್ರದೇಶದ ಪ್ರಕಾರ ಆಫ್ರಿಕಾದ ಅತಿ ದೊಡ್ಡ ತಾಜಾ ನೀರಿನ ಸರೋವರ ಎ ವಿಕ್ಟೋರಿಯಾ ಸರೋವರ 64 ಯುರೋಪಿನ ಪ್ರಮುಖ ಪರ್ವತಗಳು ಇವುಗಳಿಗೆ ಸೇರಿವೆ ಬಿ ಆಲ್ಫಾ ಕಾರ್ಪಾಥಿಯನ್ಸ್ ಪೈರಿನೀಸ್ ಅಪ್ನೇನೈನ್ ಅಂತ ಈ ಒಂದು ಪರ್ವತಗಳಿಗೆ ಸೇರಿದೆ 65 ಕೊನೆಯ ಪ್ರಮುಖ ಗ್ಲೇಷಿಯಲ್ ಅವಧಿಯು ಪ್ರಸ್ತುತ ಅರವತ್ತಾರನೇ ಪ್ರಶ್ನೆ ಭೂಮಿಯು
ತಿರುಗುವ ಕಾಲ್ಪನಿಕ ಅಕ್ಷವು ಭೂಮಿಯ ಕಕ್ಷೆಯ ಸಮತಲಕ್ಕೆ ಡ್ಯಾಶ್ ಕೋನದಲ್ಲಿ ವಾಲುತ್ತದೆ. ಸಿ 66.5 ಡಿಗ್ರಿ ವಾಲುತ್ತದೆ. ಅರವತ್ತೇಳು ಅಯಾನುಗೋಳವು ಭೂಮಿಯನ್ನು ರಕ್ಷಿಸುವ ಅಯಾನೀಕೃತ ಗಾಳಿಯನ್ನು ಹೊಂದಿರುತ್ತದೆ. ಸಿ ಬೀಳುವ ಉಲ್ಕೆಗಳನ್ನು ಒಳಗೊಂಡಿರುತ್ತದೆ. ಅರವತ್ತೆಂಟನೇ ಪ್ರಶ್ನೆ, ಮಣ್ಣಿನ ಪ್ರೊಫೈಲ್ನ ಸಮತಲವು ಕೂಡಿದೆ. ಎ ಸ್ಥಳಾಂತರ ಮತ್ತು ಸಾವಯವ ಮಾರ್ಪಾಡುಗಳಿಂದ ಪ್ರಭಾವಿತವಾಗದ ಹವಾಮಾನದ ಮೂಲ ವಸ್ತು. ಲ್ಯಾಟಿನ್ ಅಮೆರಿಕದ ಅತಿದೊಡ್ಡ ನಗರ. ಎ ಮೆಕ್ಸಿಕೋ ನಗರ. 70 ದಾಖಲೆಯ ಸಂಪೂರ್ಣ ಅವಧಿಯಲ್ಲಿ ಹವಾಮಾನ ಅಂಶದ ಅತ್ಯಧಿಕ ಮತ್ತು ಕಡಿಮೆ ಮೌಲ್ಯಗಳನ್ನು ಗಮನಿಸಲಾಗಿದೆ. ಸಿ ಸಂಪೂರ್ಣ ವಿಪರೀತಗಳು. ಓಷಿಯಾನಿಯಾದ ಅತಿ ಎತ್ತರದ ಪ್ರಮುಖ ಪರ್ವತ ಶಿಖರ. ಡಿ ಪುಕಾಂಗ್ ಜಯ ಇಂಡೋನೇಷ್ಯಾ. ಎಪ್ಪತ್ತೆರಡು ಉಷ್ಣವಲಯದ ವರ್ಷಗಳ ಉದ್ದವು ವಸಂತ ವಿಷುವ ಸಂಕ್ರಾಂತಿಯ ಅನುಕ್ರಮ ಸಂಭವಗಳ ನಡುವಿನ ಸಮಯದ ಮಧ್ಯಂತರ ಪರಿಣಾಮವಾಗಿ ಬಹಳ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಸಿ ಎ ಮತ್ತು ಪಿ ಎರಡು ಸರಿ. ಭೂಮಿಯ ತಿರುಗುವಿಕೆಯ ವೇಗದಲ್ಲಿ ಸಣ್ಣ ಪ್ರಗತಿಪರ ಬದಲಾವಣೆಗಳು. ಸೂರ್ಯನ ಸುತ್ತ ಭೂಮಿಯ ಕಕ್ಷೆಯಲ್ಲಿ ಸಣ್ಣ ಪ್ರಗತಿಪರ ಬದಲಾವಣೆಗಳು. ಎರಡೂ ಸರಿಯಾಗಿದೆ. ವಿಶ್ವದ ಅತಿದೊಡ್ಡ ಗಾಲ್ಫ್ ದೇಶ ಆಗಿದೆ. ಎ ಮೆಕ್ಸಿಕೋ ಕೊಲ್ಲಿ. 24 ಬೇಟೆಯಾಡುವ ಮತ್ತು ಸಂಗ್ರಹಿಸುವ ಆರ್ಥಿಕತೆಯ ಮಾತ್ರ ಬೆಂಬಲಿಸುತ್ತದೆ. ಎ ಪ್ರತಿ ಚದರ ಕಿಲೋಮೀಟರ್ಗೆ ಒಬ್ಬ ವ್ಯಕ್ತಿಯನ್ನು ಒಂದು ವ್ಯಕ್ತಿಗೆ. ಎಪ್ಪತ್ತೈದು ತೈಲದ ನಿವಳಗಳ ರಫ್ತು ಮಾಡಬಹುದಾದ ಹೆಚ್ಚುವರಿ ಹೊಂದಿರುವ ಉತ್ಪಾದಕ ರಾಷ್ಟ್ರಗಳ ರಾಷ್ಟ್ರೀಯ ತೈಲ ಕಂಪನಿಗಳಿಂದ ಮಾಡಿದ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂನ ಆಮದು. ಎ ಅವಧಿ ಒಪ್ಪಂದಗಳು. 76 ಭೂ ಸಮುದ್ರ ವಿತರಣೆ ಅಥವಾ ವಿಶ್ವದ ಖಂಡಗಳ ಸ್ಥಾನಗಳು ಮತ್ತು ಪ್ರಮುಖ ಸಾಗರಗಳ ಪ್ರಭಾವ. ಸಿ ಎ ಮತ್ತು ಬಿ ಎರಡೂ ಸರಿಯಾದಂಥ ಉತ್ತರ. ವಾತಾವರಣದ ಸಾಮಾನ್ಯ ಪರಿಚಲನೆಯಿಂದ ಅಭಿವೃದ್ಧಿಗೊಳ್ಳುವ ಪ್ರಮುಖ ಒತ್ತಡದ ಪಟ್ಟೆಗಳು ಧ್ರುವ ಮತ್ತು ಉಪೋಷ್ಣವಲಯದ ವಾಯು ದ್ರವ್ಯರಾಶಿಗಳ ನಡುವಿನ ಒಮ್ಮುಖ ವಲಯದಲ್ಲಿ ಮಧ್ಯ ಅಕ್ಷಾಂಶದ ಚಂಡಮಾರುತದ ಕುಸಿತಗಳ ಅಭಿವೃದ್ಧಿ. 77 ಸಾಗರ ಜಲಾನಯನ ಪ್ರದೇಶಗಳ ಸ್ಥಳಾಕೃತಿಯ ಬಗ್ಗೆ ಜ್ಞಾನವನ್ನು ಪಡೆಯಲಾಗಿದೆ. ಡಿ ಮೇಲಿನ ಎಲ್ಲವೂ ಜ್ಞಾನ. ಭೂಕಂಪದ ಸಮೀಕ್ಷೆ, ಪ್ರತಿಧ್ವನಿ ಸೌಂಡರ್, ಸೈಡ್ ಸ್ಕ್ಯಾನ್ ಸೋನರ್, ಈ ಎಲ್ಲ ಒಂದು ಜ್ಞಾನವನ್ನು ಪಡೆದುಕೊಳ್ಳಬಹುದು. 78 ಹಿಂದಿನ ಯು ಎಸ್ ಎಸ್ ಆರ್ನಿಂದ ರೂಪುಗೊಂಡ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಸಿ ಐ ಎಸ್ನ ಪ್ರಧಾನ ಕಚೇರಿಯು ಎ ಬೈಲೋರೂಸಿಯಾದಲ್ಲಿ ಮಿನ್ಸ್ಕ ಬೈಲೋರೂಸಿಯಾದಲ್ಲಿರುವ ಮಿನ್ಸ್ಕ ಎಂಬಲ್ಲಿ ಕಂಡುಬರುತ್ತದೆ. ಸ್ನೇಹಿತರೆ, ಇದಿಷ್ಟು ವಿಶ್ವ ಭೌಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.